ಡೊಂಬಿವಲಿ ಪಶ್ಚಿಮ ಟೆಲ್ಕಸ್ವಾಡಿಯ ಶ್ರೀ ಶಬರಿ ಅಯ್ಯಪ್ಪ ಭಜನಾ ಮಂಡಳಿ ಇದರ 10ನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಪಡಿಪೂಜೆ ಮತ್ತು ಮಹಾಪೂಜೆಯು ಡಿಸೆಂಬರ್ 10ರ ಆದಿತ್ಯವಾರದಂದು 17ನೇ ವರ್ಷದ ಶಬರಿಮಲೆ ಯಾತ್ರೆ ಕೈಗೊಳ್ಳಲಿರುವ ಶ್ರೀ ಶರತ್ ಗುರುಸ್ವಾಮಿ ಕುಡ್ಗಿ ಹಿತ್ಲು ಇವರ ಮಾರ್ಗದರ್ಶನದಲ್ಲಿ ನೆರವೇರಿತು. ಸ್ವಾಮಿಯೇ ಚರಣು ಹಾಡುವುದು ಕಂಡೆ, ಸ್ವಾಮಿಯೇ ಚರಣು ಹಾಡುವುದು ಕಂಡೆ. ಸೋದರನೇ ನಮ್ಮ ಸೋದರನೇ ಹರಿಯರ ಸುತ್ತನೇ 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 ರಬಿಯನೇ ಸುಬಿಯನೇ ರಬಿಯನೇ ವೀರನೇ ಗಂಟನೇ ರಕ್ಷಕನೇ ಬಾಂಧವನೇ ಬಂಧವನೇ ಬಂಧವನೇ ಜ್ಯೋತಿಯೇ ಸ್ವರೂಪನೇ ಪ್ರಭುವೇ ಡಾಕ್ಟರ್ ಒಡಿಯನೇ ಓಂ ಶ್ರೀ ಹರಿಹರ ಸುಧಯುತ್ತನೇ ನಮ್ಮ ಸ್ವಾಮಿಯೇ. ಈ ಬಗ್ಗೆ ಶರತ್ ಗುರುಸ್ವಾಮಿ ಮಾಹಿತಿ ಹಂಚಿಕೊಂಡರು. ಸ್ವಾಮಿಯೇ ಶರಣಮಯ್ಯಪ್ಪ, ನಾವು ಮಾಲೆ ಧರಿಸಿ ಇದು 17ನೇ ವರ್ಷದ ಯಾತ್ರೆ. ಹಾಗೆ ನಾವು ಪಟ್ಟ ತಗೊಂಡು 11 ವರ್ಷ ಆಗಿದೆ. ನಾವು ಬೊಂಬೈಯಲ್ಲಿ ಮಾಲೆ ಹಾಕಲಿಕ್ಕೆ ಧರಿಸಲು ಭಾರಿ ಕಷ್ಟವಾಗುತ್ತಿತ್ತು ನಮಗೆ. ನಾವು ಕೆಲಸ ಮಾಡೋದು ಒಂದು ಸೈಡಲ್ಲಿ, ನಾವು ಆ್ಯಕ್ಚುಲಿ ಜೋಗೇಶ್ವರಿಯಲ್ಲಿ ಮಾಲೆ ಧರಿಸಿದರೆ ಅಲ್ಲಿಗೆ ಹೋಗಲಿಕ್ಕೆ ಎಷ್ಟು ತೊಂದರೆ. ಅದರ ನಂತರ ನಮ್ಮ ಫ್ಯಾಮಿಲಿ ಇರೋದಲ್ಲಿ ಡೊಂಬೋಲಿಯಲ್ಲಿ ಮತ್ತೆ ಭಾರಿ ಕಷ್ಟದಿಂದ ನಾವು ಮಾಲೆ ಹಾಕಿ ಫಸ್ಟು ಇದು ಮಾಡಿ ಅದರ ನಂತರ ನಾವು ಪಟ್ಟ ತಗೊಬಂದು ಇಲ್ಲೇ ಒಂದು ಶಿಬಿರ ಮಾಡಿದ ನಂತರ ನಮಗೆ ಮಾಲೆ ಹಾಕಲು ಒಳ್ಳೆಯ ಅನುಕೂಲ ಆಗಿದೆ. ನಮ್ಮ ಶಿಬಿರದಲ್ಲಿ 5 ಸ್ವಾಮಿಯರು ಮಾಲೆ ಧರಿಸಿದ್ದೀವಿ. ಒಂದು ನಾವು, ಮತ್ತೊಂದು ದಿನೇಶ್ ಸ್ವಾಮಿ, ಮತ್ತೊಂದು ಹರೀಶ್ ಸ್ವಾಮಿ, ಮತ್ತೊಂದು ಸುಬ್ರಹ್ಮಣ್ಯ ಸ್ವಾಮಿ, ಮತ್ತೊಂದು ಸುಧಾಕರ್ ಸ್ವಾಮಿ. ಇವರೆಲ್ಲರೂ ನಮ್ಮ ಶಿಬಿರಕ್ಕೆ ಒಳ್ಳೆ ರೀತಿಯಲ್ಲಿ ಸಹಕರಿಸುತ್ತಿದ್ದಾರೆ. ಮತ್ತು ಶ್ರೀ ಶಬರಿ ಅಯ್ಯಪ್ಪ ಭಜನಾ ಮಂಡಳದ ಇದು 10ನೇ ವರ್ಷದ ಮಾ ಪೂಜೆ. ಮತ್ತು ಈ ಪೂಜೆಗೆ ಸಹಕರಿಸುವ ಎಲ್ಲ ಭಕ್ತಾದಿಗಳಿಗೂ ನಾನು ಆ ಅಯ್ಯಪ್ಪ ಸ್ವಾಮಿಯ ಹತ್ತಿರ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಡಬೇಕಾಗಿ ದೇವರ ಹತ್ರ ಬೇಡುತ್ತೇನೆ. ಮತ್ತು ನಮ್ಮ ಶಬರಿ ಭಜನಾ ಮಂಡಳದಲ್ಲಿ ಭಜನೆ ಟೀಮು 3 ಟೀಮು ಮಾಡಿದ್ದೇವೆ. ಒಂದು ಚಿಲ್ಡ್ರನ್ ಭಜನಾ ಟೀಮು, ಮತ್ತೊಂದು ಮಹಿಳೆಯರ ಭಜನಾ ಟೀಮು, ಮತ್ತೊಂದು ಪುರುಷರ ಭಜನಾ ಟೀಮು. ನಮ್ಮ ಭಜನೆ ಟೀಮು ಒಳ್ಳೆ ರೀತಿಯಲ್ಲಿ ಸ್ವಾಮಿಯ ಭಜನೆಯನ್ನು ಮಾಡುತ್ತೇ ಇರುತ್ತಾರೆ. ಮತ್ತು ಪ್ರತಿ ಶನಿವಾರ ನಮ್ಮ ಈ ಶಿಬಿರದಲ್ಲಿ ಭಜನೆ ಇರುತ್ತದೆ. ಮತ್ತು ನಾವು ಮಾಲೆ ಧರಿಸಿದ ನಂತರ ಪ್ರತಿ ಶನಿವಾರ ಪಡಿ ಪೂಜೆ, ಅನ್ನದಾನ ಎಲ್ಲವನ್ನು ಮಾಡುತ್ತಿರುತ್ತೇವೆ. ಮತ್ತು ಎಲ್ಲ ಭಕ್ತಾದಿಗಳು ಸಹಕಾರದಿಂದ ನಮ್ಮ ಭಜನೆ ಶ್ರೀ ಅಯ್ಯಪ್ಪ ಶಬರಿ ಅಯ್ಯಪ್ಪ ಭಜನಾ ಮಂಡಳಿ ಒಳ್ಳೆ ರೀತಿಯಿಂದ ಪೂಜೆ ನಡೀತಿದೆ. ಇದು 10ನೇ ವರ್ಷ ಪೂಜಕ್ಕೆ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. 17ಕ್ಕೆ ಯಕ್ಷಗಾನವನ್ನು ಇಟ್ಟಿದ್ದೇವೆ. ಎಲ್ಲ ಸ್ವಾಮಿಯವರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ಮತ್ತು ನಮ್ಮ ಶ್ರೀ ಅಯ್ಯಪ್ಪ ಶಬರಿ ಅಯ್ಯಪ್ಪ ಭಜನಾ ಮಂಡಳಕ್ಕೆ ಎಲ್ಲ ಸ್ವಾಮಿಯವರು ಸರಿ ಒಳ್ಳೆ ರೀತಿಯಿಂದ ಸಹಾಯ ಮಾಡಿದ್ದಾರೆ. ಅದಕ್ಕೆ ನಮ್ಮ ಶಬರಿ ಅಯ್ಯಪ್ಪ ಭಜನಾ ಮಂಡಳ ಒಳ್ಳೆ ರೀತಿಯಲ್ಲಿ ಮುಂದುವರಿತಿದೆ. ಇನ್ನು ಹೀಗೆ ಮುಂದುವರಿಯಲೆಂದು ಅಯ್ಯಪ್ಪ ಸ್ವಾಮಿಯ ಹತ್ರ ಬೇಡಿಕೊಳ್ಳುತ್ತಿದ್ದೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಬೆಳಿಗ್ಗೆ ಗಣಹೋಮ, ನಂತರ ಮಂಡಳಿಯ ಸದಸ್ಯರಿಂದ ಭಜನೆ ನಡೆಯಿತು. ಅದ್ಭುತವ ಕಂಡೇ ಕರಿಮಾಲೆಯಲ್ಲೇ, ಅದ್ಭುತವ ಕಂಡೇ ಕರಿಮಾಲೆಯಲ್ಲೇ, ಅಯ್ಯಪ್ಪ ನೆಲೆಸಿರುವ ಶಬರಿಗಿರಿಯಲ್ಲೇ, ಅಯ್ಯಪ್ಪ ನೆಲೆಸಿರುವ ಶಬರಿಗಿರಿಯಲ್ಲೇ, ಕಾಲಿಲ್ಲದ ಕುಂಟ ಬೆಟ್ಟಿ ಲೋಹದಿನೆಂಟು, ಕಾಲಿಲ್ಲದ ಕುಂಟ ಬೆಟ್ಟಿ ಲೋಹದಿನೆಂಟು,
ಮಧ್ಯಾಹ್ನ ಪಡಿಪೂಜೆ ನಡೆದು ಮಹಾಪೂಜೆ ಪಲ್ಲಪೂಜೆ ನೆರವೇರಿತು. Oh,
ಮಂಡಳಿಯ ದಿನೇಶ್ ಸ್ವಾಮಿ ಅವರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದಾಗ, ಸ್ವಾಮಿ ಶರಣಮಯ್ಯಪ್ಪ, ನಮ್ಮ ಈ 15ನೇ ನಮ್ಮ ಮಾಲೆದರ್ಶಿ 15ನೇ ಯಾತ್ರೆ ಹಾಗೂ 10 ವರ್ಷದಿಂದ ಇಲ್ಲಿ ಮಾಲೆ ಈ ಸಣ್ಣ ಜಾಗದಲ್ಲಿ ಮಾಲೆ ಕಂಡು ನಾವು ಸೇವೆ ಮಾಡ್ತಾ ಇದ್ದೇವೆ. ಈ ವರ್ಷ 10ನೇ ವರ್ಷದ ಮಾ ಪೂಜೆ ನೆರವೇರಿದೆ. ಒಳ್ಳೆ ಭಕ್ತರ ಸಹಕಾರದಿಂದ ಹಾಗೂ ಶ್ರೀ ಶಬರಿ ಅಯ್ಯಪ್ಪ ಭಜನೆ ಮಂದಿರ ಸಮಿತಿ ಕಾರ್ಯಕರ್ತರಿಂದ ತುಂಬ ಉತ್ತಮ ಸಹಕಾರದಿಂದ ಒಳ್ಳೆ ಅವರು ಹಾಗೂ ರಾಜಕೀಯ ಸಮಾಜ ಸೇವಕರಿಂದ ಹಾಗೂ ಮಂಡಳಿ ಸರ್ವ ಮಂಡಳಿ ಎಲ್ಲ ಮಂಡಳಿಯವರ ಸಹಕಾರದಿಂದ ಒಳ್ಳೆ ಉತ್ತಮ ರೀತಿಯಿಂದ ಪೂಜೆ ನೆರವೇರಿದೆ. ಹಾಗೂ ಅನ್ನ ಬೆಳಿಗ್ಗೆ ಗಣಹೋಮ, ಸಾಯಂ ಮಧ್ಯಾಹ್ನ ಮಾ ಪೂಜಾ,
ಹಣ ಹಾಗೆ ಅನ್ನದಾನ ಸೇವೆ ಒಳ್ಳೆ ಒಳ್ಳೆ ರೀತಿಯಿಂದ ಭಕ್ತರೆಲ್ಲರೂ ಬಂದು ಪ್ರಸಾದ ಸ್ವೀಕರಿಸಿ ಒಳ್ಳೆ ರೀತಿಯಿಂದ ನೆರವೇರಿದೆ. ಹಾಗೆ ಇನ್ನೂ ಹೆಚ್ಚಿನಂಥ ಸೇವೆ ಮಾಡಲು ನಮಗೂ ಭಾಗ್ಯ ಕೊಡಲಿ ಎಂದು ಹೆಚ್ಚಿನ ಸೇವೆ ಮಾಡಲು ನಮಗೂ ಮನಸ್ಸು ಕೊಡಲಿ ಎಂದು ದೇವರ ಹತ್ರ ಬೇಡಿಕೊಳ್ತಾ, ಹಾಗೂ ಈ ಎಲ್ಲ ಸಹಕಾರ ಮಾಡಿದವರಿಗೂ ದೇವರು ಆರೋಗ್ಯ ಸಂಪತ್ತು ಕೊಡಲಿ ಎಂದು ನಾವು ದೇವರ ಹತ್ರ ಬೇಡಿಕೊಳ್ತೇವೆ. ಪರಿಸರದ ರಾಜಕೀಯ ನೇತಾರರು, ಧಾರ್ಮಿಕ ಮುಖಂಡರುಗಳು, ಸಮಾಜ ಸೇವಕರುಗಳು, ವಿವಿಧ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸಾವಿರಾರು ಭಕ್ತರು ಪೂಜೆಯಲ್ಲಿ ಉಪಸ್ಥಿತರಿದ್ದು ತೀರ್ಥ ಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು. ಈ ವರ್ಷದ ಮಾಲಾಧಾರರಾದ ಶ್ರೀ ಶರತ್ ಗುರುಸ್ವಾಮಿ, ಶ್ರೀ ದಿನೇಶ್ ಸ್ವಾಮಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಹರೀಶ್ ಸ್ವಾಮಿ, ಶ್ರೀ ಸುಧಾಕರ್ ಸ್ವಾಮಿ, ಶ್ರೀ ಸುರೇಶ್ ಸ್ವಾಮಿ ಹಾಗೂ ಮಂಡಳಿಯ ಕಾರ್ಯಕರ್ತರು ಪೂಜೆ ಯಶಸ್ವಿಯಾಗಿ ನೆರವೇರುವಲ್ಲಿ ಸಹಕರಿಸಿದರು. ಶಾರದಾ ಅಮ್ಮ ಅವರು ಮಾತನಾಡುತ್ತಾ, ಪ್ರತಿ ಶನಿವಾರ ಇಲ್ಲಿ ಪೂಜೆ ಅನ್ನದಾನ ನಡೆಯುತ್ತಿದ್ದು ನೂರಾರು ಜನ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಎಲ್ಲರಿಗೂ ಈ ಸ್ವಾಮಿಯು ಒಳಿತನ್ನು ಮಾಡಲಿ ಎಂದರು. ಮಂಡಳಿಯ ಪ್ರತಿ ವಾರದ ಪೂಜೆಯ ಬಗ್ಗೆ ಸುಬ್ರಹ್ಮಣ್ಯ ಸ್ವಾಮಿ ವಿವರಣೆ ನೀಡಿದರು. ಇಲ್ಲಿ ನಾವು ಮಾಲೆ ಹಾಕಿ 8ನೇ ವರ್ಷದ ನಮ್ದು ಯಾತ್ರೆ ನಡೀತಾ ಇದೆ. ಹಾಗೂ ಶರತ್ ಗುರುಸ್ವಾಮಿ ಹಾಗೂ ದಿನೇಶ್ ಸ್ವಾಮಿ, ನಮ್ಮ ಮಾಲೆ ಹಾಕಿದವರು ಶರತ್ ಗುರುಸ್ವಾಮಿ, ಒಳ್ಳೆ ರೀತಿಯಲ್ಲಿ ಇಲ್ಲಿ ಪ್ರತಿ ಶನಿವಾರ ಸಹ ಪಡಿ ಪೂಜೆ ಆಗ್ತಾ ಇದೆ. ಭಕ್ತಾದಿ ಮನೆಗಳು ಹಾಗೂ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಭಜನಾ ಟೀಮ್ ಎಲ್ಲರೂ ಒಳ್ಳೆ ರೀತಿಯ ತನುಮನ ಸಹಾಯ ಮಾಡಿ ಎಲ್ಲ ಒಂದು ನಮ್ಮ ಭಜನೆ ಮಂಡಳಿಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಎಲ್ಲರೂ ಒಂದು ಇದು ಮಾಡ್ತಾ ಇದ್ದಾರೆ, ಸಹಾಯ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪಡಿ ಪೂಜೆ ಸಹ ಸಂಜೆ ಭಜನೆ ಮತ್ತು ಅನ್ನದಾನ ಪ್ರತಿ ಶನಿವಾರ ಸಹ ಇರುತ್ತದೆ. ಹಾಗೂ ಇಲ್ಲಿ ಭಕ್ತಾದಿ ಮನೆಗಳು ಎಲ್ಲ ರೀತಿಯ ಸೇವೆಯನ್ನು ಕೊಡುತ್ತಾರೆ. ಹಾಗೂ ಒಳ್ಳೆ ರೀತಿಯ ಅನ್ನದಾನ ಹಾಗೂ ಮಹಾಪೂಜೆ ಸಹ ನೆರವೇರಿದೆ. ಭಕ್ತಾದಿ ಮನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಹಾಗೂ ಕಾರ್ಯಕರ್ತರು, ಶಬರಿ ಭಜನೆ ಮಂಡಳಿಯ ಎಲ್ಲ ಸೇವಕರು, ಎಲ್ಲ ಭಜನೆ ಟೀಮ್ಗಳು, ಎಲ್ಲರೂ ಸ್ವಾಮಿಗಳು ಈಗಲೂ ನಮ್ಮ ಭಜನೆ ಟೀಮ್, ಮಹಿಳಾ ಭಜನೆ ಮಂಡಳಿ ಹಾಗೂ ಮಕ್ಕಳ ಭಜನೆ ಮಂಡಳಿ ಹಾಗೂ ಪುರುಷರ ಭಜನೆ ಮಂಡಳಿ ಅಂತ ಮೂರು ಟೀಮುಗಳು ಮಾಡಿದೆ. ಹಾಗೂ ಒಳ್ಳೆ ರೀತಿಯಲ್ಲಿ
ಗುರುಸ್ವಾಮಿ ಹಾಗೂ ದಿನೇಶ್ ಸ್ವಾಮಿಯ ನೇತೃತ್ವದಲ್ಲಿ ಒಳ್ಳೆಯ ರೀತಿಯ ಪಡಿಪೂಜೆ ಮತ್ತು ಅನ್ನದಾನ ಸೇವೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ನೆರವೇರುತ್ತಾ ಇದೆ. ಭಕ್ತಾಭಿಮಾನಿಗಳು ಮಹಾಪೂಜೆಗೂ ಸಹ ಒಳ್ಳೆಯ ರೀತಿಯಲ್ಲಿ ಸಹಕರಿಸ್ತಾರೆ ಹಾಗೂ ಅದೇ ರೀತಿ ಸಹಕರಿಸಲಿ ಎಂದು ನಾವು ಅಯ್ಯಪ್ಪ ಸ್ವಾಮಿಯಲ್ಲಿ ಎಲ್ಲ ಭಕ್ತ ಅಯ್ಯಪ್ಪ ಮಾಲಾಧಾರಿಗಳು ಬೇಡಿಕೊಳ್ಳುತ್ತೇವೆ. ಇಷ್ಟೇ. ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿರಿ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಕೊಡುವಂತಹ ಭಾಗ್ಯ ಕರುಣಿಸಲಿ ಹಾಗೂ ಶಬರಿ ಭಜನಾ ಮಂಡಳಿ ಇನ್ನೂ ದೊಡ್ಡ ರೀತಿಯಲ್ಲಿ ಮುಂದುವರಿಯಲಿ ಎಂದು ನಾವು ಅಯ್ಯಪ್ಪ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತೇವೆ. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಶಬರಿ ಅಯ್ಯಪ್ಪ ಭಜನಾ ಮಂಡಳಿ ಡೊಂಬಿವಲಿ 10 ವರ್ಷಗಳಿಂದ ಧಾರ್ಮಿಕ ಕಾರ್ಯಗಳ ಜೊತೆಗೆ ಸಾಮಾಜಿಕ ಶೈಕ್ಷಣಿಕ ಕಾರ್ಯವನ್ನು ಮಾಡುತ್ತಿದ್ದು, ಇವರ ದಶಮಾನೋತ್ಸವದ ಸಲುವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರವಿವಾರ ದಿನಾಂಕ 17/12/2023 ಅಪರಾಹ್ನ 3:30 ಸರಿಯಾಗಿ ಡೊಂಬಿವಲಿ ಪಶ್ಚಿಮದ ಜನಗಣ ಮನ ಶಾಲಾ ವಠಾರದಲ್ಲಿ ಸಿರಿಕಲಾ ಮೇಳ ಬೆಂಗಳೂರು ಹಾಗೂ ಅತಿಥಿ ಕಲಾವಿದರಿಂದ ಕಂಸ ದಿಗ್ವಿಜಯ ಕಂಸವಧೆ ಎಂಬ ಕನ್ನಡ ಪೌರಾಣಿಕ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿದೆ. ಕಲಾಭಿಮಾನಿಗಳಾದ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ಮಾಲಾಧಾರಿ ಸ್ವಾಮಿಗಳು ವಿನಂತಿಸಿದ್ದಾರೆ. ಇನ್ನಂಜೆ ಜೈರಾಮ್ ಜೊತೆ ಸವಿತಾ ಕುಲಕರ್ಣಿ, ಮುಂಬೈ ನ್ಯೂಸ್. ವೈಕುಂಠ ಸೋಮಶಿ ಸ್ವಾಮಿಯ ಶರಣಯ್ಯಪ್ಪ, ನಿಮ್ಮ ನಮ್ಮಿ ಬರುವ ಭಕ್ತರನ್ನು ಕಾಪಾಡುವವರು, ಇಷ್ಟಾರ್ಥ ನಿರಾಸೆಯವರ ಕಷ್ಟವನ್ನು ದೂರ ಮಾಡುವ ಸ್ವಾಮಿ ಶರಣಯ್ಯಪ್ಪ.